ಈಗ ಸೌತ್ ಇಂಡಿಯನ್ ಹಿಸ್ಟ್ರಿ ಅನ್ನೋ ಒಂದು ಇದನ್ನು ಟ್ರೆಂಡ್ ನೋಡಿದ್ರೆ ಎಲ್ಲ ಸಿನಿಮಾಗಳಲ್ಲಿ ಹಿಂದಿನ ಕಥೆಯನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ, KGF ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು. ಬಟ್ ನೀವು ಒಂದು 190 ವರ್ಷ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾ ಇದ್ರ, ಯಾವ ರೀತಿ ಇರ್ಬೋದು ಅಂತ. ಸೊ ಕತೆ ರೆಡಿ ಮಾಡಬೇಕಾದ್ರೆ ಫಸ್ಟ್ ನಾನು ಸುದೀಪ್ ಅವ್ರನ್ನ ರಾಜರಥ ರಿಲೀಸ್ ಆದಮೇಲೆ ಭೇಟಿಯಾಗಿದ್ದಾಗ ಅವರು ಸಿನಿಮಾ ತುಂಬ ಇಷ್ಟಪಟ್ಟು ನನಗೂ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತಿತ್ತು, ಅವರೂ ಮಾಡೋಕ್ಕೆ ಒಪ್ಕೊಂಡ್ರು. ಸೊ ಅವಾಗ ಅವ್ರು ಫಸ್ಟ್ ನನಗೆ ಹೇಳಿದ್ದೇನೆ, ಏನಾದ್ರೂ ದೊಡ್ಡ ರೀತಿಲಿ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಹಾಗೆ ದೊಡ್ಡ ರೀತಿಲಿ ಸಿನಿಮಾ ಮಾಡೋಣ ಅಂದಾಗ ನನ್ನದೊಂದು ಐಡಿಯಾ ಮೊದಲಿಂದನೂ ಇತ್ತು, ವಿಜುವಲ್ ಐಡಿಯಾ ಇತ್ತು, ಕತೆ ಅಲ್ಲ, ಜಸ್ ವಿಜುವಲಿ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಇತ್ತು ನನಗೆ. ಸೊ ಅದನ್ನು ಅವ್ರ ಹತ್ರ ಶೇರ್ ಮಾಡಿಕೊಂಡೆ, ಶೇರ್ ಮಾಡಿಕೊಂಡೆ, ಇದು ಚೆನ್ನಾಗಿದೆ, ಇದನ್ನು ಡೆವಲಪ್ ಮಾಡಿ ಅಂದರು. ಸೊ ಅದರದ್ದು ರಿಸಲ್ಟೇ ಈ ಬಿಲ್ಲಾರಂಗ ಭಾಷಾ ಐಡಿಯಾ. ಸೊ ಅದನ್ನು ಬರೀತಾ ಈ ಥರ ಫ್ಯೂಚರಲ್ಲಿ ಸೆಟ್ ಮಾಡಿದ್ರೆ ಈ ಕತೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ 2209 AD ಈ ಕತೆ ನಡೀಲಿ ಅಂತ. ಅರೆ ಪರ್ಟಿಕ್ಯುಲರ್ ಕಾರಣ ಅಂತೇನಿಲ್ಲ, ಯಾವುದೋ ಒಂದು ಡೇಟ್ ಪಿಕ್ ಮಾಡಬೇಕಾಗತ್ತೆ. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು 2209 ಅನ್ನೋ ನಂಬರ್ ನನಗೆ, ಆ್ಯಂಡ್ ಸ್ಪೆಸಿಫಿಕ್ ಆಗಿ ಇದೆ ಕಾರಣ ಅಂತೇನಿಲ್ಲ ಅದಕ್ಕೆ. ಆ್ಯಕ್ಷನ್ ಅಡ್ವೆಂಚರ್ ಸಿನಿಮಾ ಕಂಪ್ಲೀಟ್ಲಿ. ಕತೆ ಬಗ್ಗೆ ಅಫ್ಕೋರ್ಸ್ ಇವಾಗಲೇನು ಹೇಳೋಕ್ಕಾಗಲ್ಲ, ಬಟ್ ಕಂಪ್ಲೀಟ್ ಆ್ಯಕ್ಷನ್ ಇರುತ್ತೆ, ಅಡ್ವೆಂಚರ್ ಇರುತ್ತೆ. ಒಟ್ಟಿನಲ್ಲಿ ನಂದು ಸುದೀಪ್ ಅವ್ರ ಇಬ್ಬರದೂ ಥಾಟ್ ಏನಿದ್ದಿದೆ ಅಂದರೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಒಂದು ವಯಸ್ಸಾಗಿರೋರ್ವರೆಗೂ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡೋವಂಥ ಒಂದು ಸಿನಿಮಾ ಮಾಡಬೇಕು ಅಂತ. ಸುದೀಪ್ ಅವರು ಒಂದು ಎಲ್ಲ ಒಂದು ಮುಖವನ್ನು ನೋಡ್ಕೋಬಂದು ಲವರ್ ಬಾಯ್ ಆಗಿ ಆಕ್ಷನ್ ಆಗಿರುವಾಗ ಇದರಲ್ಲಿ ಯಾವ ರೀತಿ, ಯಾಕಂದ್ರೆ 190 ವರ್ಷ ಮುಂದೆ ಅಂತ ಒಂದು ಚಾಲೆಂಜಿಂಗ್ ವಿಚಾರ, ಆವಾಗಿನ ಏನು ಕಲ್ಚರ್ ಆಗಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡಬೇಕು, ಯಾವ ಥರ ಇರ್ತಾರೆ ಸುದೀಪ್ ಅವರು ಸ್ಕೆಚ್ ಮಾಡಿಲ್ಲ ಅಂದ್ರೆ. ಕ್ಯಾರೆಕ್ಟರ್ ಬಗ್ಗೆ ಈಗಲೇ ಹೇಳೋದು ತುಂಬ ಬೇಗ ಆಗುತ್ತೆ, ಬಟ್ ಏನಂದರೆ ಖಂಡಿತ ಅವರು ಮಾಡಿರೋ ಪಾತ್ರಗಳಿಗಿಂತ ಬೇರೆ ಥರ ಇರುತ್ತೆ ಅವರ ಪಾತ್ರ ಈ ಸಿನಿಮಾದಲ್ಲಿ. ಸೊ ಇವಾಗಲೇ ಅದ್ರ ಮೇಲೆ ಅದು ಯಾವ ರೀತಿ ಬರಬೇಕು ಅನ್ನೋದನ್ನು ಸ್ಕೆಚ್ ಆರ್ಟಿಸ್ಟ್ನೆಲ್ಲ ಇಟ್ಕೊಂಡು ಅವ್ರ ಫೀಚರ್ಸ್ ಏನಿರುತ್ತೆ, ಕಾಸ್ಟ್ಯೂಮ್ ಯಾವ ಥರ ಇರುತ್ತೆ, ಹೇರ್ ಸ್ಟೈಲ್ ಯಾವ ಥರ ಇರುತ್ತೆ, ಇದನ್ನೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಕ್ಯಾರೆಕ್ಟರ್ ಅಂತ ಮಾತ್ರ ಅಲ್ಲ, ಕಂಪ್ಲೀಟ್ಲಿ ಆ ಪ್ರಪಂಚನೇ ಹೇಗಿರುತ್ತೆ, ಸೆಟ್ಟಿಂಗ್ ಹೇಗಿರುತ್ತೆ, ಅದನ್ನೆಲ್ಲ ಸ್ಕೆಚಸ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಫಸ್ಟ್ ಇವಾಗ. ಇನ್ನು ಮಾಮೂಲಿಯಾಗಿ ಸಿನಿಮಾಗಳು ಈ ಥರ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾಗಳು ಅಂತಂದರೆ ಹಲವಾರು ಸಿನಿಮಾಗಳು ನೆನಪಾಗ್ತವೆ, ಅದನ್ನೆಲ್ಲ ನೋಡಿದಾಗ ಕನ್ನಡ ಜನ ಈ ಥರ ಒಂದು ಸಿನಿಮಾನ ಒಪ್ಕೊಳ್ತಾರೆ ಅನ್ನೋ ಧೈರ್ಯ ಬಂದಿದೆ ಯಾಕೋಸ್ಕರ ಅಂದರೆ, ಒಳ್ಳೆ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆಗೋ ರೀತಿ ಸಿನಿಮಾ ಮಾಡಿದ್ರೆ ಖಂಡಿತ ನೋಡ್ತಾರೆ ಅನ್ನೋ ನಂಬಿಕೆ. ಯಾವುದೇ ಸಿನಿಮಾ ಆಗಿರಲಿ, ಇವಾಗ ಕನ್ನಡ ಸಿನಿಮಾ ಹಿಸ್ಟ್ರಿನಲ್ಲೇ ಒಂದು ಒಳ್ಳೆ ಸಿನಿಮಾ ಎಂಟರ್ಟೈನಿಂಗ್ ಸಿನಿಮಾ ಅನ್ನೋದು ಯಾವುದು ಫೇಲ್ ಆಗಿಲ್ಲ. ಸೊ ಆ ಒಂದು ಭರವಸೆ ಮೇಲೆ ಮಾಡ್ತಾ ಇದ್ದೀವಿ. ಹೊರಗಡೆ ಆಗ್ತಾರಂತ ಸುದ್ದಿ ಅಂದರೆ ಸಿನಿಮಾದ ಬಜೆಟ್ ವಿಚಾರ ಒಂದು ದೊಡ್ಡದಾಗುತ್ತೆ, ಒಂದು 75 crore ರೀಚ್ ಆಗುತ್ತೆ ಸಿನಿಮಾ ಅನ್ನೋ ಒಂದು ಟಾಕ್ ಶುರು ಆಗಿದೆ, ನೀವು ನಿಮ್ಮ ಪ್ರಕಾರ ಎಷ್ಟು ಆಗ್ಬೋದು ಸಿನಿಮಾದ ಬಜೆಟ್? ಎಷ್ಟು ಆಗ್ಬೋದು ಎಕ್ಸಾಕ್ಟ್ಲಿ ಅಂತ ನನಗೆ ಈಗಲೇ ಹೇಳೋಕ್ಕಾಗಲ್ಲ, ದೊಡ್ಡ ಬಜೆಟ್ ಅಂತಷ್ಟೇ ಹೇಳ್ಬೋದು. ಇನ್ನು ಈಗೆಲ್ಲ ಬರ್ತಿರೋಂಥ ಒಂದು ಟೆಕ್ನಿಕಲ್ ಟೀಮ್ನ ಈಗ ಸಿನಿಮಾಗಳು ನೋಡಿದ್ರೆ ಅದಕ್ಕೆಲ್ಲ ಒಂದು ಟಕ್ಕರ್ ಕೊಡೋಂಥ ಸಿನಿಮಾ ಆಗಿರುತ್ತೆ ಅಭಿಲ ಅಂತ ಭಾಷೆ ಅಂದರೆ, ಯಾರಿಗೂ ಟಕ್ಕರ್ ಕೊಡಬೇಕು ಅಂತ ಸಿನಿಮಾ ಮಾಡ್ತಾ ಇಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು, ಜನಕ್ಕೆ ಇಷ್ಟ ಆಗಬೇಕು ಅನ್ನೋ ಆಸೆಯನ್ನು ಮಾಡ್ತಾ ಇದೀವಿ ಅಷ್ಟೇ. ಇನ್ನು ಬಿಲ್ಲಾರಂಗ ಭಾಷೆ ಒಂದು ಸೌಂಡಿಂಗ್ ಎಲ್ಲ ಇರ್ತಾ ಒಂದು ಮೂರು ಕ್ಯಾರೆಕ್ಟರನ್ನು ಪ್ಲೇ ಆಗುತ್ತೆ ಸಿನಿಮಾದಲ್ಲಿ, ಅದು ಕಾದ್ ನೋಡ್ಬೇಕು ನೀವು. ಅಂದರೆ ಮೂರು ಒಬ್ಬನೇನಾ ಅಥವಾ ಮೂರು ಕ್ಯಾರೆಕ್ಟರ್ಸಾ, ಇಲ್ಲ ಒಬ್ಬನ ಹೆಸರೇ ಬಿಲ್ಲಾರಂಗ ಭಾಷೆನ ಅಥವಾ ಮೂರು ಬೇರೆ ಬೇರೆ ಜನನ, ಅದು ನಾವು ಮುಂದಕ್ಕೆ ಫಸ್ಟ್ ಲುಕ್ ಎಲ್ಲ ರಿವೀಲ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ. ಇನ್ನು ಸಿನಿಮಾದಲ್ಲಿ ಒಂದು ಫಸ್ಟ್ ಲುಕ್ ಬಿಟ್ಟಾಗ ಒಂದು ಕಾಣಿಸಿದ್ದೆ ಏನಂದ್ರೆ ಒಂದು 90s ಪಡೆ ಹಿಂದೆ ಇದ್ದಂತ ಒಂದು ಏನು ಮಹಾಯುದ್ಧದ ಒಂದು ಸೀಕ್ವೆನ್ಸ್ ಗಳು ಕಾಣಿಸ್ತಲ್ಲ, ಹೆಲಿಕಾಪ್ಟರ್ ಆಗ್ತಿರೋದು ಅಥವಾ ಒಂದು ಚಿಗವರ ಬೈಕ್ ಹೋಗೋ ತರ ಕಾಣಿಸ್ತಾರೆ, ಅದೆಲ್ಲ ಒಂದು ಡೀಟೇಲ್ಸ್ ಕಾಣಿಸುತ್ತೆ, ಆ ಥರ ಏನಾದ್ರೂ ಇರುತ್ತಾ ಸಿನಿಮಾ ಮುಂದೆ ಆಗ್ಬೋದು ಮತ್ತೆ ವಾಪಸ್ ಕರ್ಕೋಗುತ್ತೆ ಅಂತ ಅನ್ಕೊಂಡಿದ್ದಾರೆ? ಅಂದ್ರೆ ಆ ಪೋಸ್ಟ್ರಲ್ಲಿರೋ ಎಲಿಮೆಂಟ್ಸ್ ಏನಿದೆ ಅದು ಇರುತ್ತೆ, ಬಟ್ ನಾವು ಅದನ್ನ ಪೋಸ್ಟ್ರಲ್ಲಿ ಸ್ವಲ್ಪ ಸಿಲ್ವೆಟ್ ತರ ಮಾಡಿದೀವಿ, ಅಂದ್ರೆ ನಿಮಗೆ ಡೀಟೇಲ್ ಏನು ಬಿಟ್ಕೊಟ್ಟಿಲ್ಲ ಅದರಲ್ಲಿ. ಸೊ ಆ ಎಲಿಮೆಂಟ್ಸ್ ಇರುತ್ತೆ, ಬಟ್ ಅದು ಯಾವ ರೀತಿ ಇರುತ್ತೆ, ಅದರದ್ದು ಡೀಟೇಲಿಂಗ್ ಏನಿರುತ್ತೆ, ಅದು ನೆಕ್ಸ್ಟ್ ರಿವೀಲ್ ಮಾಡ್ತೀವಿ. ಸದ್ಯಕ್ಕೆ ಅದು ಡಿಸೈಡ್ ಮಾಡಿಲ್ಲ, ಜಸ್ಟ್ ಇವಾಗ ಆ್ಯಸ್ ಆಫ್ ನೌ ಸ್ಕ್ರಿಪ್ಟ್ ಮೇಲೆ ವರ್ಕ್ ನಡೀತಾ ಇದೆ, ಸ್ಕ್ರಿಪ್ಟ್ ಕಂಪ್ಲೀಟ್ ಆಗ್ತಾ ಇದೆ, ಆ್ಯಂಡ್ ಯಾವ್ಯಾವ ರೀತಿ ಲೊಕೇಶನ್ಸ್ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ದೀವಿ ಅಷ್ಟೇ, ಎಲ್ಲಿ ಮಾಡ್ತೀವಿ ಅನ್ನೋದನ್ನು ಯೋಚನೆ ಮಾಡಿಲ್ಲ. ಇನ್ನು ಸಿನಿಮಾದ ಒಂದು ಸ್ಕ್ರಿಪ್ಟ್ ವಿಚಾರ ಬಂದರೆ
ಸುದೀಪ್ ಅವ್ರು ತುಂಬ ಪರ್ಟಿಕ್ಯುಲರ್ ಯಾವುದೇ ಒಂದು ಕತೆ ಕೇಳುವಾಗ ಅಷ್ಟೊಂದು ಆರೋಗ್ಯ ಮಾಡ್ತಾರೆ. ಇದನ್ನ ಕೇಳಿದಾಗ ಫಸ್ಟ್ ಸಿನಿಮಾದ ಒಂದು ಥಾಟ್ ಬಂದಾಗ ನಿಮ್ಗೆ ಹೇಳಿದಾಗ ಅವರ ರಿಯಾಕ್ಷನ್ ಏನು? ಅಲ್ಲ, ನಾನು ಜಸ್ಟ್ ವಿಜುವಲ್ ಥಾಟ್ ಹೇಳಿದಾಗಲೇ ಅವರಿಗೆ ಈ ಥರ ವಿಜುವಲಲ್ಲಿ ಈ ಥರ ಮಾಡಬೇಕು ಅಂತಿದ್ದೀನಿ ಅಂದಾಗಲೇ ಅವ್ರು ತುಂಬ ಖುಷಿಪಟ್ರು. ಯಾಕಂದರೆ ಅವರೂ ಟೆಕ್ನಿಷಿಯನ್, ಅವರು ಕೂಡ ನಿರ್ದೇಶನ ಮಾಡಿದ್ದಾರೆ. ಸೊ ಅವರಿಗೆ ವಿಜುವಲ್ಸ್ ವೆರಿ ಇಂಪಾರ್ಟೆಂಟ್, ಅವ್ರಿಗೂ ನನಗೂ ಆ ವೇವ್ಲೆಂತ್ ಮ್ಯಾಚ್ ಆಯಿತು. ಯಾಕಂದರೆ ನನಗೆ ವಿಜುವಲ್ಸ್ ಅಂದರೆ ತುಂಬ ಪ್ರತಿ ಫ್ರೇಮ್ ಚೆನ್ನಾಗಿರಬೇಕು ಅನ್ನೋ ಒಂದು ಇದರಲ್ಲಿ ಕೆಲಸ ಮಾಡ್ತೀನಿ ನಾನು. ಸೊ ಆ ರೀತಿ ನಮ್ಮ ವೇವ್ಲೆಂತ್ ಮ್ಯಾಚ್ ಆಯಿತು. ಸೊ ನಾನು ಅವ್ರಿಗೆ ಹೇಳಿದ ತಕ್ಷಣ ಅವ್ರಿಗೂ ತುಂಬ ಎಕ್ಸೈಟ್ ಆಯಿತು, ಈ ವಿಜುವಲ್ ಐಡಿಯಾ ಚೆನ್ನಾಗಿದೆ, ಈ ದೊಡ್ಡ ಸ್ಕೇಲಲ್ಲಿ ಮಾಡಿದ್ರೇ ಇದು ವರ್ಕ್ ಆಗೋದು ಅಂತ ಹೇಳ್ಬಿಟ್ಟು. ಸೊ ಪ್ರೊಡಕ್ಷನ್ ಕೂಡ ಅವರೇ ತಗೊಂಡ್ರು ಸಿನಿಮಾದು. ಸೊ ಹಿ ವಾಸ್ ವೆರಿ ಎಕ್ಸೈಟೆಡ್ ಕೇಳಿದಾಗ. ಇನ್ನು ನಿಮ್ಮ ಸಿನಿಮಾಗಳು ನೋಡಿದ್ರೆ ತುಂಬ ಟೆಕ್ನಿಕಲ್ ಸ್ಟ್ರಾಂಗ್ ಇರುತ್ತೆ, ಹಿಂದಿನ ಎರಡು ಸಿನಿಮಾಗಳಿಂದನೇ ಹೊರಗಡೆಯಿಂದ ಕರೆಸಿ ಸಿನಿಮಾ ಮಾಡಿಸಿದ್ರಿ, ಇದಕ್ಕೆ ಯಾವ ರೀತಿ ಇರುತ್ತೆ ಒಂದು ಟೆಕ್ನಿಕಲ್ ಟೀಮ್ ಅಂತ? ಟೆಕ್ನಿಕಲ್ ಟೀಮ್ ಅದೇ ಇನ್ನೂ ಡಿಸೈಡ್ ಮಾಡಿಲ್ಲ ಯಾರು ಮಾಡ್ತಾರೆ ಏನು ಅಂತ. ಹೊರಗಿನವರು ಅಂತೇನಿಲ್ಲ. ಇವಾಗ ಫಸ್ಟ್ ಐ ಥಿಂಕ್ ರಂಗಿತರಂಗದಲ್ಲಿ ಲ್ಯಾನ್ಸ್ ಕ್ಯಾಪ್ಲನ್ ಬಂದಿದ್ದರು ಯು ಎಸ್ ಇಂದ, 20 ಡೇಸ್ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ಫುಲ್ ಶೂಟ್ ಮಾಡಿದ್ರು. ಬಟ್ ಉಳಿದಿದ್ದೆಲ್ಲ ವಿಲಿಯಂ ಡೇವಿಡ್ ಅಂತ ನಮ್ಮ ಕನ್ನಡದವರವರು, ಅವ್ರು ಶೂಟ್ ಮಾಡಿದ್ದು. ರಾಜರಥ ಕೂಡ ಕಂಪ್ಲೀಟ್ಲಿ ವಿಲಿಯಮ್ಮೆ ಮಾಡಿದ್ದು. ಸೊ ಯಾವ ಸಿನಿಮಾಗೆ ಯಾವ ರೀತಿ ಬೇಕೋ ಆ ರೀತಿ ಟೆಕ್ನಿಷಿಯನ್ಸು ಇವಾಗ ಇಲ್ಲಿ ನಮ್ಮಲ್ಲೇ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಇದ್ದಾರೆ, ಆದಷ್ಟು ಅವ್ರನ್ನೇ ತೊಗೋತೀವಿ. ಇಲ್ಲ ಯಾವುದೋ ಒಂದು ಸ್ಪೆಸಿಫಿಕ್ ಏನೋ ಒಂದು ಎಕ್ಸ್ಪರ್ಟೀಸ್ ಇರೋರು ಯಾರು ಸಿಕ್ಕಲಿಲ್ಲ ಅಂದರೆ ಅವಾಗ ನಾವು ಆಚೆ ಕಡೆ ಎಲ್ಲಾದರೂ ಹೋಗಬೇಕಾಗತ್ತೆ ಅಷ್ಟೇ. ಸಿನಿಮಾ ಹೀರೋ ಅಂತಂದ್ರೆ ಸಿನಿಮಾದಲ್ಲಿ ನಿಮ್ಮ ಕತೆ ತಕ್ಕನಾಗಿ ಅಂತ ಈಗಾಗಲೇ ಟಾಕ್ ಶುರುವಾಗಿದೆ, ಹೊರಗಡೆ ಒಂದು ದೊಡ್ಡ ನಟನೆ ಕರೆಸ್ತಾ ಕರೆಸ್ತಾ ಯಾರು ಇರಬಹುದು ನಿಮ್ಮ ಮೈಂಡಲ್ಲಿ, ಯಾರು ಬರಬೇಕು ಅಂತ ಅನಿಸ್ತದೆ? ಸದ್ಯಕ್ಕೆ ಯಾರೂ ಇಲ್ಲ ನನ್ನ ಮೈಂಡಲ್ಲಿ. ಕ್ಯಾರೆಕ್ಟರ್ ಇದೆ ಅಷ್ಟೇ ತಲೆಯಲ್ಲಿ, ಯಾರನ್ನ ಹಾಕಬೇಕು ಅದು ಇಲ್ಲಿ ಯಾವುದನ್ನು ಡಿಸೈಡ್ ಮಾಡಿಲ್ಲ ನಾವು. ಸೊ ಒನ್ಸ್ ಫೈನಲ್ ಬೌಂಡ್ ಸ್ಕ್ರಿಪ್ಟ್ ರೆಡಿ ಆದ ತಕ್ಷಣ ಕಾಸ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ. ಇನ್ನು ಸಿನಿಮಾ ಅಂತ 2010 ಒಂದು ಟಾಸ ಕನ್ಸಾದ್ರೆ ಹಿಂಗೆ ಕಾಣಿಸ್ತದೆ ಅಂತ ಸರ್, ಆ ಥರ ಒಂದು ಸಿಟಿನೋ ಆ ಥರ ಏನೋ ಒಂದು ಜಾಗ ಅಂತ ಇರುತ್ತೆ, ಕತೆ ನಡೆಯೋದು ಯಾವ ಜಾಗ ಇರ್ಬೋದು ಎಲ್ಲಿ ನಡೆಯುತ್ತೆ ಕತೆ? ಕಂಪ್ಲೀಟ್ಲಿ ನನ್ನ ಇಮ್ಯಾಜಿನೇಷನ್ ಅಷ್ಟೇ ಅದು. ಅಂದರೆ ಯಾವುದೇ ಜಾಗ ಆಗಲಿ, ಇರೋ ಜಾಗ ಆಗಲಿ, ಅಥವಾ ಆಲ್ರೆಡಿ ತೋರಿಸಿರೋ ಜಾಗ ಆಗಲಿ, ಎಲ್ಲ ನನಗೆ ಏನೋ ಒಂದು ತಲೆಯಲ್ಲಿ ಈ ರೀತಿ ಇರಬೇಕು, ಈ ರೀತಿ ಬರಬೇಕು, ಆ್ಯಂಡ್ ಇವತ್ತಿಂದ ಆ ಟೈಮ್ಗೆ ಏನಾಗಿದೆ, ಅದು ಯಾವ ಕಾರಣಕ್ಕೆ ಪ್ರಪಂಚ ಆ ಥರ ಇದೆ. ಸೊ ಈ ಥರ ಒಂದು ಥಾಟ್ ಮೇಲೆ ವರ್ಕ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ ಆ ವರ್ಲ್ಡ್ನ. ಸೊ ಆಚೆ ಬಂದಾಗ ಗೊತ್ತಾಗುತ್ತೆ. ಆ್ಯಸ್ ಆಫ್ ನೌ ಡಿಸೈಡ್ ಮಾಡಿಲ್ಲ, ಡೇಟ್ ಅಂತೇನು ಡಿಸೈಡ್ ಮಾಡಿಲ್ಲ. ಬಟ್ ಮೋಸ್ಟ್ ಲೈಕ್ಲಿ ಅದೇ ಕೋಟಿಗೊಬ್ಬ 3 ಮಾಡ್ತಾಯಿದ್ರೆ ಇವಾಗ. ಸೊ ಅದರದ್ದು ಶೂಟಿಂಗ್ ಮುಗಿದ ಮೇಲೆ ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ. ಇಲ್ಲ ಯಾವುದು, ನಾನು ಸುದೀಪ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಇನ್ನೂ ಫೈನಲ್ ಆಗಿಲ್ಲ.